listen to the music. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮಗೆ ತಿಳಿಸ್ಕೊಡ್ತಿರೋದು ವೆರೈಟಿಯಾಗಿ ಯಾವ ಥರ ವೀಡಿಯೋ ಎಡಿಟ್ ಮಾಡೋದು ಅಂತ. ಈಗ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ ಕ್ಲಿಕ್ ಮಾಡಿ. ಈಗ ಬನ್ನಿ ವೇನ್ ಆ್ಯಪ್ನ ಓಪನ್ ಮಾಡೋಣ. ಈ ಥರ ವೇನ್ ಆ್ಯಪ್ನ ಓಪನ್ ಮಾಡಿದ್ಮೇಲೆ ನಾನು ನಿಮಗೆ ಟೆಲಿಗ್ರಾಮ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಾಗಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಟಿರ್ತೀನಿ. ನೀವು ಡೌನ್ಲೋಡ್ ಮಾಡ್ಕೋಬೋದು ಟೆಂಪ್ಲೇಟ್ನ ಫೈಲ್ನ. ಈಗ ಮತ್ತೆ ಈ ಥರ ಫೈಲ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಸೇಮ್ ಅದೇ ಆಟೋಮೆಟಿಕಾಗಿ ಬಂದ್ಬಿಡುತ್ತೆ. ಈ ಥರ ಓಪನ್ ಮೇಲೆ ಕೊಡಿ, ಈ ಥರ ಬಂದ್ಬಿಡುತ್ತೆ. ಈಗ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಹಾಕಿರೋ ಫೋಟೋಸ್ನ ಡಿಲೀಟ್ ಮಾಡ್ಬಿಟ್ಟು ನಿಮ್ಮ ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಫೋಟೋ ವಿಡಿಯೋ ಅಂತ ಎರಡು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಟೋಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನಾನು ಫೋಟೋಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಈ ಫೋಟೋಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಥರ ಫೋಟೋಸ್ ಎಲ್ಲ ಸೆಲೆಕ್ಟ್ ಆದಮೇಲೆ ನೀವು ಮತ್ತೆ ಇಲ್ಲಿ ಯಾರು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯಾರು ಮತ್ತೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮತ್ತೆ ಅದೇ ಥರ ಫೋಟೋಸ್ನ ಇನ್ನೊಂದು ಸ್ವಲ್ಪ ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಥರ ಆದಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಯಾರು ಮತ್ತೆ ಕ್ಲಿಕ್ ಮಾಡಿ ಈ ಥರ ಫೋಟೋಸ್ ಎಲ್ಲ ಅಡ್ಜಸ್ಟ್ ಆಗಿರುತ್ತೆ. ಈಗ ನಿಮಗೆ ಫ್ರೆಂಡ್ ಫೋಟೋ ಅದು ಚೆನ್ನಾಗಿಲ್ಲ, ಬೇರೆ ಫೋಟೋ ಬೇಕು ಅಂದರೆ ಇಲ್ಲಿ ನೋಡ್ಕೊಳ್ಳಿ. ಹಾಂ, ಈ ಫೋಟೋನ ಈ ಥರ ಡೀಪ್ ಪೇಸ್ಟ್ ಮಾಡಿಬಿಟ್ಟು ಈ ಥರ ಸ್ಟಾರ್ಟಿಂಗಿಗೆ ಫೋಟೋ ಈ ಥರ ಹಾಕೋಣದು. ಇದನ್ನ ಫುಲ್ಲು ಇಲ್ಲ ಈ ಥರ ಇಲ್ಲಿ ಇಲ್ಲಿ ಗಂಟ ಸ್ವಲ್ಪ ಲಾರ್ಜ್ ಮಾಡಿ. ಇಲ್ಲಿ ಫಸ್ಟ್ ಬೀಟ್ಸ್ ಗಂಟ ಈ ಥರ ಬೀಟ್ಸ್ ಆದಮೇಲೆ ನೀವು ಫ್ರೆಂಡ್ಸ್ ಈಗ ಮತ್ತೆ ಇಲ್ಲಿ ಕೀ ಫ್ರೇಮ್ ಆಗಿದ್ರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ವಲ್ಪ ಝೂಮ್ ಕಡಿಮೆ ಮಾಡಿ ಇಲ್ಲ ಝೂಮ್ ಜಾಸ್ತಿ ಮಾಡಿ. ಈ ಥರ ಝೂಮ್ ಜಾಸ್ತಿ ಮಾಡಾದ್ಮೇಲೆ ಈಗ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಈಗ ಮತ್ತೆ ಝೂಮ್ ಕಡಿಮೆ ಮಾಡಿ. ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಇವಾಗ ಸ್ವಲ್ಪ ಇದನ್ನ ರೊಟೇಟ್ ಮಾಡಿ ಈ ಥರ. ಈ ಥರ ಸ್ವಲ್ಪ ಝೂಮ್ ಆಗ್ಬಿಟ್ಟು ರೊಟೇಟ್ ಮಾಡಿ. ಮತ್ತೆ ಈಗ ಇನ್ನೊಂದು ಏನು ಮಾಡಬೇಕು ಅಂದರೆ ಈಗ ಅದ್ರ ಪಕ್ಕದಲ್ಲಿ ಇನ್ನೊಂದು ಕೀನ ಓಪನ್ ಮಾಡಿ ಪ್ಲಸ್ ಐಕನ್ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಮತ್ತೆ ಲೆಫ್ಟ್ ಸೈಡಿಗೆ ರೊಟೇಟ್ ಮಾಡಿ, ಇವಾಗ ನೋಡ್ಬೋದು. ಈಗ ನೋಡ್ಬೋದು ಇಲ್ಲಿ ಬ್ಲ್ಯಾಕ್ ಐತಲ್ಲ, ಬ್ಲ್ಯಾಕ್ ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ, ಇನ್ನು ಫುಲ್ ಸೆಲೆಕ್ಟ್ ಮಾಡಿ. ಈಗ ಬೀಟ್ಸಿಗೆ ಅಡ್ಜಸ್ಟ್ ಮಾಡ್ಕೊ ಬನ್ನಿ. ಇವಾಗ ಈ ಥರ ಎಲ್ಲ ಬೀಟ್ಸಿಗೆ ಅಡ್ಜಸ್ಟ್ ಮಾಡಿ, ಮತ್ತು ಈ ಬೀಟ್ಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಈ ಥರ ಬೀಟ್ಸಿಗೆಲ್ಲ ಅಡ್ಜಸ್ಟ್ ಮಾಡಿ ಫೋಟೋಸ್ನ. ನೆಕ್ಸ್ಟ್ ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಏನು ಮಾಡೋದು ಅಂತ. ಈಗ ಫ್ರೆಂಡ್ಸ್ ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ವಲ್ಪ ಹಂಗೆ ಸೈಡಿಗೆ ಸ್ವೈಪ್ ಮಾಡಿ. ಇಲ್ಲಿ ಸೈಡಿಗೆ ಸ್ವೈಪ್ ಮಾಡಿದ್ಮೇಲೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಸೈಡ್ ರೈಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಟು ಆಲ್ ಕೊಡಿ. ಅಪ್ಡೇಟ್ ಟು ಆಲ್ ಕೊಟ್ಟಾದ್ಮೇಲೆ ನೋಡಿ ಈಗ ಯಾವ್ದಾದ್ರು ಒಂದು ಫೋಟೋ ಕ್ಲಿಕ್ ಮಾಡ್ಬಿಟ್ಟು ನೋಡಿ ಅಡ್ಜಸ್ಟ್ ಆಗೈತೆ ಅಂತ. ಮತ್ತೆ ಅಪ್ಡೇಟ್ ಟು ಆಲ್ ಕೊಡಿ. ಈಗ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ನೋಡಿ, ಈಗ ಒಂದು ಸ್ವಲ್ಪ ಪ್ಲೇ ಮಾಡಿ ತೋರಿಸ್ತೀನಿ. ಈ ಥರ ಆಗಿದೆ, ಇವಾಗ ಸಕ್ಕತ್ತಾಗಿ ಬಂದಿದೆ. ಈಗ ಬನ್ನಿ ಈಗ ಎಕ್ಸ್ಪೋರ್ಟ್ ಮಾಡೋಣ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದ್ರೆ ಅದನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.